ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ತೇಲ್ಕೂರ್ ಪಾಟೀಲ್ ಪ್ರತಿಷ್ಠಾನ ಸೇಡಂ ಹಾಗೂ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸಹಯೋಗದಲ್ಲಿ ಸೇಡಂ ಪಟ್ಟಣದ ಮಾತೃಛಾಯ ಕಾಲೇಜು ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳ ನಡೆಯಿತು. ಮೇಳದಲ್ಲಿ ಸಾವಿರಾರು ಯುವಕ ಯುವತಿಯರು ಭಾಗವಹಿಸಿ ಉದ್ಯೋಗ ಹೇಗೆ ಪಡೆಯಬೇಕು ಎನ್ನುವ ಕುರಿತು ಸಂಪೂರ್ಣ ಮಾಹಿತಿ ಪಡೆದುಕೊಂಡರು. ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ. ಶಕ್ತಿವಂತ ರಾಷ್ಟ್ರವ ನವ ಭಾರತ ದೇಶವ, ನವ ಭಾರತ ದೇಶವ, ಜಗಕ್ಕೆ ಅನ್ನ ನೀಡಬಲ್ಲ ಸಾಮರ್ಥ್ಯ ನಮಗಿದೆ. ಕರದೊಳೆಗೆ ಭಿಕ್ಷಾ ಪಾತ್ರೆ ಅನ್ನ ಪೂರ್ಣೆ ಇದರೆ ಗಂಗೆ ತುಂಗೆ ಹರಿವ ನೆಲದಿ ಬೇಕೆ ಹಂಗಿನರ ಮನೆ, ಗಂಗೆ ತುಂಗೆ ಹರಿವ ನೆಲದಿ ಬೇಕೆ ಹಂಗಿನರ ಮನೆ, ಬೆವರು ಸುರಿಸಿ ಸಾಧಿಸೋಣ ಪ್ರಗತಿ ಸ್ವಾವಲಂಬನೆ. ತಟ್ಟ ಬನ್ನಿ ತರುಣರೇ ನವ ಭಾರತ ದೇಶವ, ಸತ್ವ ಸ್ವಾಭಿಮಾನ ಭರಿತ ಶಕ್ತಿವಂತ ರಾಷ್ಟ್ರವ ನವ ಭಾರತ ದೇಶವ, ನವ ಭಾರತ ದೇಶವ. ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಅಧ್ಯಕ್ಷರಾದ ಪೂಜ್ಯ ಶ್ರೀ ಸದಾಶಿವ ಸ್ವಾಮೀಜಿಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಆದ್ರೆ ನಮ್ಮರು ನಮ್ಮ ಹತ್ರ ಇರುವುದೇನು ಸರ್ಟಿಫಿಕೇಟ್ಗಳು. ಸರ್ಟಿಫಿಕೇಟ್ಗಳು ಸರ್ಕಾರದ ಕಾನೂನಿಗೆ ಬೇಕು, ಆದ್ರೆ ದುಡಿಯುವುದಕ್ಕೆ ಮನಸ್ಸು ಬೇಕು, ಇಚ್ಛಾಶಕ್ತಿ ಬೇಕು. ನಾನು 8 ತಾಸು ದುಡದೇ ದುಡಿತೀನಿ ಅನ್ನುವಂತ ಮನೋಭಾವ ಇತ್ತಂದ್ರೆ ಈ ದೇಶದೊಳಗೆ ಬಹಳ ಶ್ರೇಷ್ಠವಾದಂತ ವ್ಯಕ್ತಿಗಳಾಗಬಹುದು ಅನ್ನುವಂಥದ್ದನ್ನು ಹೇಳ್ತಾ, ಇವತ್ತು ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ 150 ಕಂಪನಿಗಳು ಬಂದಿವೆ. ಒಂದು ನೌಕರಿಗೆ ಇಬ್ಬರೇ ನೀವು ಕಾಂಪಿಟೇಟರ್, ಬಹಳ ಮಂದಿ ಇಲ್ಲ. ಹೊರಗಡೆ ಹೋದ್ರ 10 ಮಂದಿ, 100 ಮಂದಿ, 1000 ಮಂದಿ ಕಾಂಪಿಟೇಷನ್ ಮಾಡ್ತಾರ. 4000 ನೌಕರಿಗಳವ, 8000 ಮಂದಿ ಇದ್ರಿ. ಒಂದಿಷ್ಟು ಸಮಯವನ್ನ ತಾಳ್ಮೆಯಿಂದ ಅತ್ಯಂತ ಶಿಸ್ತುಬದ್ಧವಾಗಿ ನಗನಗತ ಹೋಗಿ ನಿಮ್ಮ ನೌಕರಿಯನ್ನ ನೀವು ಪಡ್ಕೊಳ್ಳಿ. ಸಂಜೆ ಒಳಗಾಗಿ ಎಲ್ಲಾ ಮಾಹಿತಿ ಸಿಗುತ್ತೆ. ಮತ್ತದ್ರ ಜೊತೆಯಲ್ಲಿ ಯಾರನ್ನು ಹಾಗೆ ಬಿಟ್ಟು ಹೋಗೋದಿಲ್ಲ ಅವ್ರು. 8 ಆಗ್ಲಿ, 9 ಆಗ್ಲಿ, 10 ಗಂಟೆ ಆಗ್ಲಿ, ಅದೆಲ್ಲವನ್ನು ಮುಗಿಸ್ಕೊಂಡು ಹೋಗ್ತೀವಿ ಅನ್ನುವಂತ ಮಾತನ್ನ ಭರವಸೆಯನ್ನು ಕೊಟ್ಟಿದ್ದಾರೆ ಕಂಪನಿಯವರು. ಆ ದೃಷ್ಟಿಯಿಂದ ನನ್ನ ಆತ್ಮೀಯ ಎಲ್ಲಾ ಯುವ ಬಳಗಕ್ಕೆ ನಾನು ಮತ್ತೆ ಮತ್ತೆ ವಿನಂತಿಯನ್ನು ಮಾಡ್ತೇನೆ, ಒಂದು ಹೆಜ್ಜೆ ಸೇಡಂ ಬಿಟ್ಟು ಹೊರಗೆ ಇಡೋದಕ್ಕೆ, ಕಾಲನ್ನು ಹೊರಗೆ ಇಡೋದಕ್ಕೆ ತಯಾರಾಗ್ರಿ. ನಿಮ್ಗೆ ಅವ್ರು ನೌಕರಿ ಕೊಡ್ತಾರೆ.
ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಎಚ್ ಎಂ ಮಹೇಶ್ವರಯ್ಯ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ಕ್ರಿಯಾಶೀಲವಾದ ಕೌಶಲ್ಯಗಳಾಗಿ ನನ್ನ ವಿದ್ಯಾರ್ಥಿಗಳಿಗಿಲ್ಲ, ಉತ್ತರ ಕರ್ನಾಟಕದ ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳು ಬಹಳ ಜಾಣರಿದ್ದಾರೆ, ಆದರೆ ಅವರು ಚೆನ್ನಾಗಿ ಮಾತನಾಡುವ ಹುದ್ದೆಯನ್ನು ಪಡೆಯುವಂತಹ ಸಾಮರ್ಥ್ಯವನ್ನು ಅವರು ಪ್ರಮುಖವಾಗಿ ಗಳಿಸ್ಕೊಂಡಿಲ್ಲ. ಅದಕ್ಕೆ ಬೇಕಾದ ತರಬೇತಿ ಬಹಳ ಮುಖ್ಯ ಅಂತ ನೀವು ಹೇಳಿದ್ದೀರಾ, ನನಗೂ ಗೊತ್ತಿದೆ. ಅವರಿಗೆ ಬೇಕಾದ ತರಬೇತಿಗಳು ಕೊಟ್ಟರೆ ಖಂಡಿತವಾಗ್ಲೂ ನನ್ನ ವಿದ್ಯಾರ್ಥಿಗಳು ಶ್ರೇಷ್ಠತೆಯನ್ನು ಸಾಧಿಸ್ತಾರೆ, ಉದ್ಯೋಗಗಳನ್ನು ಪಡಿತಾರೆ ಅಂತ ನನಗೆ ಗೊತ್ತಿದೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಶ್ರಮವಹಿಸಿ ನೀವು ಪಡೆದ ಪದವಿಯನ್ನ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಕಷ್ಟಪಟ್ಟು ಹಣ ಕೊಟ್ಟು ತಮ್ಮ ಕೂಲಿ ಹಾಲಿ ಮಾಡಿ ನಿಮ್ಮನ್ನ ಓದಿಸಿರ್ತಾರೆ. ನೀವು ಕೆಲಸದೊಳಗೆ ನಿರುದ್ಯೋಗಿಗಳಾಗಿ ಅಡ್ಡಾಡಿದ್ರೆ ಅವ್ರಿಗೆ ಬಹಳ ದುಃಖವಾಗ್ತದೆ. ಆದ್ರಿಂದ ಪದವಿಯನ್ನ ಪಡೆಯುವುದರ ಜೊತೆಗೇನೆ ಉದ್ಯೋಗವನ್ನ ಪಡೆಯುವ ಕ್ರಿಯೆ ಕೂಡ ಅಧ್ಯಯನಗಳ ಭಾಗನೇ. ಅಧ್ಯಯನ ಮತ್ತು ನಂತರ ಅಧ್ಯಾಪನ, ನಂತರದಲ್ಲಿ ಬೇಕಾದ ಉದ್ಯೋಗ, ಇವು ನಿರಂತರವಾದ ಪ್ರಕ್ರಿಯೆಗಳು. ಇದನ್ನ ಮಾಡಬೇಕಾದ ಕೆಲಸವನ್ನ ಸನ್ಮಾನ್ಯ ಪಾಟೀಲ್ರು ನೀವು ಮಾಡಿದ್ದೀರಾ, ಬಹಳ ದೊಡ್ಡ. ನಾನಂತೂ ನಿಮ್ಮನ್ನ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಕೃತಜ್ಞತೆಯಿಂದ ನಿಮ್ಮ ಕಾರ್ಯವನ್ನ ಮೆಚ್ಚಿಕೊಳ್ತೇನೆ. ಯಾಕೆಂದ್ರೆ ನೀವು ಈ ಕೆಲಸ ಮಾಡೋದು ಸಾಮಾನ್ಯ ಅಲ್ಲ, ಬೇಕಾದಷ್ಟು ಸಮ್ಮೇಳನಗಳನ್ನ ಮಾಡಬಹುದಾದ್ರೆ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ. ಬೃಹತ್ ಉದ್ಯೋಗ ಮೇಳವನ್ನು ನಾವು ಮಾಡ್ತಾ ಇದ್ದೀವಿ. 8,000 ಜನ ವಿದ್ಯಾರ್ಥಿಗಳು ಈಗಾಗಲೇ ರಿಜಿಸ್ಟ್ರೇಷನ್ ಅನ್ನು ಮಾಡಿದ್ದಾರೆ. 150 ಕಂಪನಿಯವರು ಇವತ್ತು ಅವರಿಗೆ ಸುಮಾರು 4,000 ಜನರಿಗೆ ಉದ್ಯೋಗ ಕೊಡುವಂತ ಉದ್ಯೋಗ ಮೇಳ ಇದು. ಸಂಪೂರ್ಣ ಉಚಿತವಾಗಿ ಎಲ್ಲ ಸಂಘಗಳ ಸಹಕಾರದೊಂದಿಗೆ ಸೇಡಂನಲ್ಲಿ ಮಾಡ್ತಾ ಇದ್ದೀವಿ. ಇದರ ಯಶಸ್ಸಿಗೆ ಸಹಕರಿಸಿರುವಂತಹ ಎಲ್ಲ ಮಹನೀಯರಿಗೆ ಈ ಒಂದು ಇನ್ಕೇಬಲ್ ಮುಖಾಂತರ. ನಾವು ಉದ್ಯೋಗ ಮೇಳಕ್ಕೆ ಕಲಬುರಗಿಯಿಂದ ಉದ್ಯೋಗ ಮೇಳಕ್ಕೆ ಬಂದಿದ್ದೇವೆ. ಇಲ್ಲಿ ತುಂಬಾ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗೋ ಅವಕಾಶ ಸಿಗುತ್ತದೆ, ಹಾಗೂ ಇಂಥ ದೊಡ್ಡ ಅಪಾರ್ಚುನಿಟಿ ನಮ್ಗೆಲ್ಲೂ ಸಿಕ್ಕಿಲ್ಲ. ಇದು ಬಹಳ ಈವನ್ ನಮ್ ಜಾಬ್ ಸಿಕ್ಕಿಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ಅರ ಇಲ್ಲಿ ನಮಗ್ ಸಿಕ್ತು ಅಂತ ಹೇಳಿ ಆಶೆ ಇಟ್ಕೊಂಡು ನಾವಿಲ್ಲಿ ಬಂದಿದ್ದೇವೆ. ಸೊ ಹೋಪ್ ನೋಡ್ತೀವಿ ನೆಕ್ಸ್ಟ್ ಏನಾಗ್ತದೆ. ಅಲ್ಲೇ ಉದ್ಯೋಗ ಮೇಳಕ್ಕೆ ನಾವು ತುಂಬಾ ಆಶೆ ಇಟ್ಕೊಂಡು ಬಂದಿದ್ದೀವಿ. ಇಲ್ಲಿ ಯಾವುದೇ ರೀತಿಯಾದ ದುಡ್ಡು ಅದು ಏನು ತಗೊಂಡಿಲ್ಲ, ಉಚಿತವಾಗಿನೇ ನಡೆಸ್ತಾ ಇದ್ದಾರೆ. ನಾವು ತುಂಬಾನೇ ಆಶೆ ಇಟ್ಕೊಂಡು ಬಂದಿದ್ವಿ, ನಮ್ಮ ಆಶೆ ನಿರಾಶೆ ಮಾಡಲ್ಲ ಅಂತ ಇಲ್ಲೆಲ್ಲ ಭಾಷಣ ಮಾಡ್ತಿದ್ದಾರೆ. ಇಲ್ಲಿ ಹೆಲ್ಪ್ಸ್ ಎಲ್ಲ ಮಾಡ್ತಿದ್ದಾರೆ, ನೀರು ಜೆರಾಕ್ಸ್ ಎಲ್ಲ ಏನಂತಾರೆ ಎಲ್ಲ ಸೌಲಭ್ಯ ಕೊಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಅಪಾರ್ಚುನಿಟಿ, ಎಲ್ಲರೂ ಇದನ್ನು ತುಂಬಾ ಪಡ್ಕೋತಿದ್ದಾರೆ. ಅದರ ಉಪಯೋಗನ ನೋಡೋಣ ಏನಾಗುತ್ತೆ ಅಂತ. ನಾವು ರಿಜಿಸ್ಟ್ರೇಷನ್ ಮಾಡ್ಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಎಚ್ ಎಂ ಮಹೇಶ್ವರಯ್ಯ ಅವರು 5 ಜನ ಅಂಗವಿಕಲರಿಗೆ ಕಾರ್ಯಕ್ರಮದಲ್ಲಿಯೇ ಉದ್ಯೋಗ ನೀಡಿ ಸಹಕರಿಸಿದ್ದರು. ಸಮ್ಮೇಳನಕ್ಕೆ ಹಾಜರಾಗಿದ್ದೇವೆ. ನಮಗೆ ಈ ಒಂದು ಶೇಡಂ ತಾಲೂಕಿನ ಒಂದು ದೊಡ್ಡ ಒಂದು ಬೃಹತ್ ಮೇಳದಲ್ಲಿ ಪಾಲ್ಗೊಂಡು ಹ್ಯಾಂಡಿಕ್ಯಾಪ್ ಸಲುವಾಗಿ ಈ ಒಂದು ವಿಶೇಷ ಒಂದು ವರ್ಗವನ್ನು ಮಾಡಿದ್ದಾರೆ. ನಮ್ಮನ್ನು ಕಂಪ್ನಿಯಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ನಾವು ಕೊಟ್ಟಿರುವಂಥ ಕಂಪ್ನಿ ಪ್ಲೇಸ್ ಅಂದರೆ ಗುಲ್ಬರ್ಗ ಮತ್ತು ರಾಯಚೂರು ಕೊಟ್ಟಂಥದ್ದು. ಇದು ನಾವು ಉದ್ಯೋಗ ಸಮ್ಮೇಳನದಲ್ಲಿ ರಾಯಚೂರು ಕೃಷಿ ವಿದ್ಯಾಲಯದಲ್ಲಿ ನಾವು ಅಲ್ಲಿ ಕೂಡ ಹೋಗಿದ್ವಿ. ಆದರೆ ಇಂಥ ಒಂದು ಅದ್ಭುತ ಸೇಡಂದಲ್ಲಿ ಇಂಥ ಒಂದು ಅದ್ಭುತ ಬೃಹತ್ ಸಮ್ಮೇಳನವನ್ನು ಎಲ್ಲಿ ನೋಡಿಲ್ಲ. ಇದು ಒಂದು ಬೆಸ್ಟ್ ಅಂತ ಹೇಳ್ಬೋದು. ರಾಜಕುಮಾರ್ ಪಾಟೀಲ್ ಶಾಸಕರಿಗೆ ಒಂದು ದೊಡ್ಡ ಒಂದು ಥ್ಯಾಂಕ್ಸ್ ಅಂತ ಹೇಳ್ಕೊಂತೀನಿ. ಈ ಕಾರ್ಯಕ್ರಮದಲ್ಲಿ ಸೇಡಂ ಶಿವಶಂಕರೇಶ್ವರ ಮಠದ ಸ್ವಾಮೀಜಿ ಪೂಜ್ಯ ಶ್ರೀ ಶಿವಶಂಕರ ಶಿವಾಚಾರ್ಯರು ಹಾಗೂ ಹಾಲಪ್ಪಯ್ಯ ವಿರಕ್ತ ಮಠದ ಪೂಜ್ಯ ಪಂಚಾಕ್ಷರಿ ಸ್ವಾಮೀಜಿಗಳು ಮತ್ತು ಸೇಡಂ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಗೋದ್ರೇಜ್ ಇಂಟೀರಿಯೋ ಡಿಸೈಡ್ ಬಿಗ್ ಬಜಾರ್ ಕಲಬುರಗಿ. ಕಾಲ್ ಆನ್ ಎನಿ ಕ್ವೈರಿ.